ಹಲೋ ಫ್ರೆಂಡ್ಸ್ ಸಕ್ಕ ಟಿವಿಯಲ್ಲಿ ನಾವು ತುಂಬಾ ಭಯಾನಕವಾದ ಆದರೆ ಸಮಾಜದೊಳಗಿನ ವಾಸ್ತವ ಸಂಗತಿಗಳನ್ನ ಇದ್ದಂತೆ ಇದ್ದಾಗಿ ತೋರಿಸುವಂತಹ ಒಂದು ಮರಾಠಿ ಮೂವಿಯನ್ನ ನೋಡ್ತಾ ಹೋಗೋಣ ಸಿನಿಮಾದ ಹೆಸರು ನಾಯ್ ವರನ್ ಬಾಟ್ಲೋಂಚ ಕೋನ್ ನಾಯ್ ಕೋಂಚ ಈ ಸಿನಿಮಾದಲ್ಲಿ ಒಬ್ಬ ಸ್ಕೂಲ್ ಹುಡುಗ ವಿಕೃತನಾಗಿ ಎಷ್ಟೋ ಕೊಲೆಗಳನ್ನ ಮಾಡೋದಲ್ಲದೆ ತನ್ನ ಸಂಬಂಧದ ಮಹಿಳೆಯರೊಂದಿಗೇನೆ ಅಫೇರ್ ಗಳನ್ನು ಕೂಡ ಇಟ್ಕೊಳ್ತಾನೆ ನಿಜ ಹೇಳ್ಬೇಕಂದ್ರೆ ಈ ಮೂವಿಯಲ್ಲಿ ತುಂಬಾ ಸೆಕ್ಸ್ ಕಂಟೆಂಟ್ ಇದೆ ಭರಿಸಲಾಗದಂತಹ ರಕ್ತ ಸಿಕ್ತ ದೃಶ್ಯಗಳಿವೆ ಹಾಗಾಗಿ ಈ ಸಿನಿಮಾವನ್ನ ಮರಾಠಿಯಲ್ಲಿ ಬ್ಯಾನ್ ಮಾಡಲಾಯಿತು ಆದ್ರೆ ಈಗಿನ ವಾಸ್ತವ ಸಮಾಜದಲ್ಲಿ ನಡೀತಾ ಇರುವಂತಹ ಕಟು ಸತ್ಯವನ್ನ ಕ್ರೂರತೆಯನ್ನ ಇದ್ದದ್ದು ಇದ್ದಾಗಿನೇ ತೋರಿಸ್ಬಿಟ್ಟಿದ್ದಾರೆ ಅದು ಕೂಡ ಸ್ಕೂಲ್ ಹುಡುಗನೊಬ್ಬನ ಮೂಲಕ ಸೊ ಸಿನಿಮಾದ ಆರಂಭದಲ್ಲಿ ನಾವು ದಿಗಂಬರ್ ಅನ್ನುವಂತ ಹುಡುಗ ತನ್ನ ಫ್ರೆಂಡ್ ಇಲಿಯಾಸ್ ಜೊತೆ ಸೇರಿ ಹಲೊಂದಷ್ಟು ಗಾಜಿನ ಪೀಸ್ ಗಳನ್ನ ಒಡೆದು ಹಾಕಿ ಅದರಿಂದ ಮಂಜಾವನ್ನ ತಯಾರು ಮಾಡ್ತಾ ಇರ್ತಾನೆ ಅದೇ ಟೈಮ್ ಅಲ್ಲಿ ಅಲ್ಲಿಗೆ ದಿಗಂಬರ್ನ ಅಜ್ಜಿ ಬರ್ತಾರೆ ಆಕೆ ಆತ್ಮ ಆಗಿರೋದ್ರಿಂದ ಆಕೆ ದಿಗಂಬರ್ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇರ್ತಾಳೆ ಇನ್ನು ದಿಗಂಬರ್ನ ತಾತ ಮಾಂತ್ರಿಕನಾಗಿದ್ದರಿಂದ ಆತ ಏನೇನು ಮಂತ್ರಗಳನ್ನು ಹೇಳಿ ದಿವ್ವಗಳನ್ನ ಓಡಿಸ್ತಾ ಇದ್ದ ಅಂಡ್ ಅದೇ ವಿದ್ಯೆ ಈ ದಿಗಂಬರ್ಗೂ ಕೂಡ ಅರ್ಧ ಬಂದಿರುತ್ತೆ ಹಾಗಾಗಿ ಆತನಿಗೂ ಕೂಡ ಆತ್ಮಗಳು ಕಾಣಿಸ್ತಾ ಇರ್ತವೆ ಇನ್ನು ಗಾಜಿನ ಚೂರುಗಳಿಂದ ಮಂಜಾವನ್ನ ರೆಡಿ ಮಾಡಿದ ನಂತರ ದಿಗಂಬರ್ ತನ್ನ ಫ್ರೆಂಡ್ ಇಲಿಯಾಸ್ ಜೊತೆ ಹೋಗಿ ಗುಪ್ತಾ ಅನ್ನುವಂಥ ಬ್ರೋಕರ್ನ ಮೇಲೆ ದಾಳಿ ಮಾಡ್ತಾನೆ ಆತನನ್ನ ಕತ್ತಿಯಿಂದ ತಿಳಿದು ಕೆಳಗೆ ಬೀಳಿಸ್ತಾರೆ ಸಾಧಾರಣವಾಗಿ ಮನೆಗಳಲ್ಲಿ ಬಾಡಿಗೆಗೆ ಇರುವಂತವರು ಹತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಇದ್ರೆ ಆ ಮನೆ ಅವರ ಸ್ವಂತದ್ದಾಗತ್ತೆ ಅಂಡ್ ಆ ಮನೆಯನ್ನ ಅವರ ಹೆಸರಿಗೆ ಮಾಡಿಕೊಡ್ಬೇಕಾದ್ರೆ ಹತ್ತು ವರ್ಷ ಕಾಲ ಅವರು ಕಟ್ಟಿದಂತಹ ಬಾಡಿಗೆ ಬಿಲ್ಲುಗಳನ್ನ ಕೊಡಬೇಕಾಗಿರುತ್ತೆ ಸೊ ಈ ಗುಪ್ತಾ ಅನ್ನುವ ಹೆಸರಿನ ವ್ಯಕ್ತಿ ರೆಸಿಪ್ಟ್ ಗಳನ್ನ ತೆಗೆದುಕೊಂಡು ಬಾಡಿಗೆಯವರ ಹೆಸರಿಗೆ ನಕಲಿ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿ ಕೊಡ್ತಾ ಇರ್ತಾನೆ ಆಗ ದಿಗಂಬರ್ ಗುಪ್ತಾ ಹತ್ರ ಮಾತಾಡ್ತಾ ತನ್ನ ಚಿಕ್ಕಪ್ಪನಾದಂತ ಸಿರಿಯಾಗಿ ಕಾಲ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳು ಅಂತಾನೆ ತಾನು ಬಾಡಿಗೆಗೆ ಇರುವಂತಹ ಮನೆ ತನ್ನ ಸ್ವಂತದ್ದಾಗೋಗುತ್ತೆ ಅನ್ನುವಂತಹ ದುರಾಸೆಯಿಂದ ಸಿರಿಯಾ ತನ್ನ ಹೆಂಡತಿಯನ್ನು ಕರ್ಕೊಂಡು ಅಲ್ಲಿಗೆ ಬರ್ತಾನೆ ಆದರೆ ಇಲ್ಲಿ ಗುಪ್ತಾ ಎಣವಾಗಿರೋದನ್ನ ನೋಡಿ ಸಿರಿಯಾ ಮತ್ತು ಆತನ ಹೆಂಡತಿ ಆಶ್ಚರ್ಯಗೊಳ್ತಾರೆ ಆಗ ದಿಗಂಬರ್ ಅವರಿಬ್ಬರಿಗೆ ಚಾಕುವನ್ನ ತೋರಿಸ್ತಾ ಅವರಿಬ್ಬರನ್ನ ಬೆದರಿಸ್ತಾ ಅವರನ್ನ ಕಟ್ಟಿ ಹಾಕಿ ಬಟ್ಟೆ ಬಿಚ್ಚುವಂತೆ ಫೋರ್ಸ್ ಮಾಡ್ತಾನೆ ಈ ಹುಡುಗರ ಹತ್ರ ಚಾಕುಗಳಿದ್ದುದನ್ನು ನೋಡಿ ಎದರಿದಂತ ಸಿರಿಯ ಮತ್ತು ಆತನ ನೆಂಟಿ ಬಟ್ಟೆಗಳನ್ನು ಬಿಚ್ಚಿ ಹಾಕ್ತಾರೆ ಸೀನ್ ಕಟ್ ಮಾಡಿದ್ರೆ ಸಿರಿಯ ಮತ್ತು ಆತನ ಹೆಂಡತಿ ಸತ್ತು ಬಿದ್ದಿರ್ತಾರೆ ದಿಗಂಬರ್ ಅವರಿಬ್ಬರ ಪ್ರೈವೇಟ್ ಪಾರ್ಟ್ ಗಳನ್ನ ಕತ್ತರಿಸಿ ಹಾಕಿ ಕತ್ತು ಕೊಂದು ಹಾಕಿರ್ತಾನೆ ತಕ್ಷಣ ಸಿನಿಮಾದ ಸೀನ್ ಫಾಸ್ಟ್ ಗೆ ಶಿಫ್ಟ್ ಆಗುತ್ತೆ ದಿಗಂಬರ್ ಎಲ್ಲ ಹುಡುಗರಂತೆ ಆತ ಕೂಡ ಗಾಳಿ ಆರಿ ಬಿಡ್ತಾ ಇರ್ತಾನೆ ಆ ಟೈಮ್ ಅಲ್ಲಿ ಆತ ತನ್ನ ಅಜ್ಜಿ ಬಯೋ ಚಿಕ್ಕಪ್ಪನಾದಂತಹ ಸಿರಿಯ ಮತ್ತು ಆತನ ಹೆಂಡತಿ ಚಿಕ್ಕಮ್ಮ ಆದಂತಹ ಸುಪ್ರಿಯ ಜೊತೆ ಆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾನೆ ಈ ಮನೆಯನ್ನ ಮಾರಿ ರಿಡೆವಲಪ್ಮೆಂಟ್ ಕೆಲಸದ ವಿಷಯವಾಗಿ ಇಲ್ಲಿ ಟವರ್ ಕಟ್ಟುವ ಬಗ್ಗೆ ಆಕೆ ಬಯೋ ಹತ್ರ ಮಾತಾಡ್ತಾ ಾಳೆ ಆದರೆ ದಿಗಂಬರ್ನ ಅಜ್ಜಿ ಆದಂತಹ ಬಯೋಗೆ ಆ ಮನೆಯನ್ನ ಮಾರೋದು ಇಷ್ಟವಿರೋದಿಲ್ಲ ಈ ಮನೆಯನ್ನ ರೀಡೆವಲಪ್ಮೆಂಟ್ಗೆ ಅಂತ ಕೊಟ್ಟರೆ ಅವ್ರಿಗೆ ಗೌರ್ಮೆಂಟ್ನಿಂದ ಒಂದು ಫ್ಲಾಟ್ ಸಿಗುತ್ತೆ ಆದ್ರೆ ದಿಗಂಬರ್ನ ಅಜ್ಜಿಗೆ ಇದು ಇಷ್ಟವಿರದ ಹೋಗಿದ್ದರಿಂದ ಆಕೆ ಒಪ್ಕೊಳ್ಳೋದಿಲ್ಲ ಆದರೆ ಸುಪ್ರಿಯಾಗೆ ಫ್ಲಾಟ್ ಅಲ್ಲಿ ಇರ್ಬೇಕನ್ನುವಂತ ಕನಸು ಹಾಗಾಗಿ ಅವಳು ತನ್ನ ಅತೆಯ ಜೊತೆ ಜಗಳವನ್ನ ತೆಗಿತಾ ಇರ್ತಾಳೆ ಆದರೆ ದಿಗಂಬರ್ನ ಅಜ್ಜಿ ಬಯೋ ಈ ಮನೆಯನ್ನ ತನ್ನ ಮೊಮ್ಮಗನ ಹೆಸರಿಗೆ ಬರ್ಕೊಡ್ಬೇಕು ಅಂತ ಅಂದ್ಕೊಂಡಿರ್ತಾಳೆ ಹಾಗಾಗಿ ಮಗ ಮತ್ತು ಸೊಸೆಯ ಮಾತುಗಳನ್ನ ಆಕೆ ಕೇಳೋದಿಲ್ಲ ಒಬ್ಬ ರೌಡಿ ಆಗಿರ್ತಾನೆ ಆದ್ರೆ ಆತನ ಮಗ ಕೂಡ ರೌಡಿ ಆಗ್ಬಾರ್ದು ಅಂತ ಅಜ್ಜಿ ಬಾಯು ದಿಗಂಬರ್ನ ಜವಾಬ್ದಾರಿಯನ್ನ ಮಗ ಮತ್ತು ಸೊಸೆಗೆ ವಹಿಸಿಕೊಟ್ಟಿರ್ತಾಳೆ ದಿಗಂಬರ್ ಬೆಳೆದು ದೊಡ್ಡವನಾದ ನಂತರ ಸಿರಿಯಾ ಮತ್ತು ಸುಪ್ರಿಯಾಳನ್ನ ಬೇರೆ ಮನೆಗೆ ಕಳಿಸಬೇಕು ಅನ್ನುವಂತಹ ಪ್ಲಾನ್ ಅಲ್ಲಿ ಇರ್ತಾಳೆ ಮತ್ತೊಂದ್ ಕಡೆ ಸಿರಿಯಾ ಬ್ರೋಕರ್ ಆದಂತ ಗುಪ್ತನನ್ನ ಮೀಟ್ ಮಾಡಿ ಹೇಗಾದ್ರೂ ಮಾಡಿ ಈ ಮನೆಯನ್ನ ತನ್ನ ಹೆಸರಿಗೆ ಬರ್ಸ್ಕೊಂಡು ನಂತರ ಅದನ್ನ ರೀಡೆವಲಪ್ಮೆಂಟ್ ಗೆ ಕೊಟ್ಟು ಅದರಿಂದ ಬರುವಂತ ಫ್ಲಾಟ್ ಅನ್ನ ತನ್ನ ಹೆಸರಿಗೆ ಮಾಡ್ಕೋಬೇಕು ಅನ್ಕೊಂಡಿರ್ತಾನೆ ಹಾಗಾಗಿನೇ ಆತ ಗುಪ್ತಾಗೆ ಒಂದು ಎರಡು ಲಕ್ಷ ಅಡ್ವಾನ್ಸ್ ಅನ್ನ ಕೊಟ್ಟು ಕೆಲಸ ಮುಗಿದ ನಂತರ ಉಳಿದ ಮೂರು ಲಕ್ಷಗಳನ್ನು ಕೊಡುವುದಾಗಿ ಹೇಳಿರ್ತಾನೆ ಆದ್ರೆ ಈ ವಿಷಯ ಬಯಗೆ ಗೊತ್ತಾಗುತ್ತೆ ಹಾಗಾಗಿ ಯಾಕೆ ಜಗಳ ತೆಗೆದು ಸಿರಿಯಾ ಮತ್ತು ಸುಪ್ರಿಯಾಳನ್ನ ಮನೆ ಬಿಟ್ಟು ಹೊರಕೆ ಹೋಗುವಂತೆ ಹೇಳ್ತಾಳೆ ಆಗ ಸಿರಿಯಾ ಸಿಟ್ಟಾಗಿ ಖರ್ಚು ವೆಚ್ಚಗಳೆಲ್ಲವನ್ನೂ ಕೂಡ ವಾಪಸ್ ಕೊಡುವಂತೆ ಭಯಳನ್ನ ಕೇಳ್ತಾನೆ ಇದರಿಂದಾಗಿ ಏನ್ ಮಾಡೋದಕ್ಕೂ ಗೊತ್ತಾಗದಂತಹ ದಿಗಂಬರ್ನ ಅಜ್ಜಿ ಒಂದು ಕಾಲದಲ್ಲಿ ದಿಗಂಬರ್ನ ತಂದೆಯ ಸ್ನೇಹಿತನಾದಂತಹ ಗೌಂಡಿ ಪಾಟೀಲ್ನ ಹತ್ರಕ್ಕೆ ಹೋಗಿ ಎಲ್ಲಾ ವಿಷಯವನ್ನ ತಿಳಿಸ್ತಾಳೆ ಹೀಗಾಗಿ ಗೌಂಡಿ ಪಾಟೀಲ ಬಯೋಳನ್ನ ತನ್ನ ಸ್ವಂತ ತಾಯಿಯಂತೆ ಗೌರವಿಸ್ತಾ ಇರ್ತಾನೆ ಹಾಗಾಗಿ ಆಕೆ ಇಲ್ಲಿಗೆ ಬಂದು ಇದೆಲ್ಲವನ್ನೂ ಕೂಡ ಹೇಳ್ಕೊಂಡಿದ್ದರಿಂದ ಆತ ಸಿರಿಯನನ್ನ ಮನೆಗೆ ಕರೆಸಿ ರೂಮ್ ಒಳಕ್ಕೆ ಕರ್ಕೊಂಡೋಗಿ ಅವನತ್ರ ಮಾತಾಡತೊಡಗ್ತಾನೆ ಇಲ್ಲೇ ನಮಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಗುತ್ತೆ ಇಲ್ಲಿವರೆಗೂ ಸಿರಿಯಾ ಮನೆಯನ್ನ ತನ್ನ ಸ್ವಂತ ಮಾಡ್ಕೊಳ್ಳೋದಕ್ಕಂತ ದುಡ್ಡನ್ನ ಕೊಡ್ತಾ ಬಂದಿದ್ದಂತಹ ಬ್ರೋಕರ್ ಗುಪ್ತಾ ಗೌಂಡಿ ಪಾಟೀಲನ ಮನುಷ್ಯ ಅನ್ನೋದು ನಮಗೆ ಗೊತ್ತಾಗುತ್ತೆ ಆತನೇ ಬ್ರೋಕರ್ನ ಕಡೆಯಿಂದ ಇಷ್ಟು ದಿನವೂ ಕೂಡ ದುಡ್ಡನ್ನು ತೆಗೆದುಕೊಳ್ತಾ ಬರ್ತಿರ್ತಾನೆ ಆದರೆ ಗೌಂಡಿ ಪಾಟೀಲ ಮಾತ್ರ ದಿಗಂಬರ್ನಜ್ಜಿ ಬಯೋ ಹತ್ರ ತುಂಬ ಒಳ್ಳೆಯವನಂತೆ ನಟಿಸ್ತಾ ಇರ್ತಾನೆ ಆನಂತರ ಗೌಂಡಿ ಪಾಟೀಲ ಸಿರಿಯನನ್ನ ಹೊರಕೆ ಕರೆದು ಬಯೋ ತಾಯಿಗೆ ಸಾರಿ ಕೇಳುವಂತೆ ಹೇಳ್ತಾನೆ ಆದರೆ ಇವರ ಪ್ಲಾನ್ ಬಗ್ಗೆ ತಿಳಿಯದಂತಹ ಬಯೋ ಸಿರಿಯನ್ನ ಕ್ಷಮಿಸ್ತಾಳೆ ಮತ್ತೊಂದು ಕಡೆ ರೀಡೆವಲಪ್ಮೆಂಟ್ ಬಗ್ಗೆ ಗೊತ್ತಾಗುತ್ತಲೇ ದಿಗಂಬರ್ನ ಮತ್ತೊಬ್ಬ ಚಿಕ್ಕಪ್ಪನಾದಂತಹ ಮಾಧವ್ ತನ್ನ ಭಾಗದ ಪಾಲನ ಕೇಳ್ತಾನೆ ಆದ್ರೆ ಬಯೋ ಈ ಮನೆಯಲ್ಲಿ ಯಾರಿಗೂ ಕೂಡ ಪಾಲನ ಕೊಡೋದಕ್ಕಾಗೋದೇ ಇಲ್ಲ ಅಂತ ಹೇಳಿದ್ದರಿಂದ ಹಾಗಾದ್ರೆ ನಾನು ಕೋರ್ಟಲ್ಲಿ ಕೇಸ್ ಹಾಕ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಇನ್ನು ಮಾಧವ್ ಅಷ್ಟು ಇಷ್ಟು ಓದ್ಕೊಂಡಿರುವಂತ ವ್ಯಕ್ತಿ ಆತ ತನ್ನ ಹೆಂಡತಿಗೆ ಯಾವಾಗ್ಲೂ ಸಪೋರ್ಟಿವ್ ಆಗಿ ಇರ್ತಾನೆ ಅವಳನ್ನ ಹೂವಿನ ಪಲ್ಲಂಗದಲ್ಲಿಟ್ಟು ನೋಡ್ಕೊಳ್ತಾ ಇರ್ತಾನೆ ಮತ್ತೊಂದು ಕಡೆ ದಿಗಂಬರ್ನ ಫ್ರೆಂಡ್ ಆದಂತಹ ಇಲಿಯಾಸ್ ದಿಗಂಬರ್ ಹತ್ರ ಸೆಕ್ಸ್ ವಿಡಿಯೋಗಳನ್ನ ನೋಡೋದಕ್ಕೆ ಒಂದು ಇಪ್ಪತ್ತು ರೂಪಾಯಿ ಬೇಕಾಗಿತ್ತು ಅಂತ ಕೇಳ್ತಾನೆ ಅದಕ್ಕೆ ದಿಗಂಬರ್ ನಾನಿಂತವನ್ನೆಲ್ಲ ಡೈಲಿ ಲೈವ್ ಅಲ್ಲೇ ನೋಡ್ತಾ ಇರ್ತೀನಿ ಅಂತ ಹೇಳ್ತಾನೆ ಆಗ ಇಲಿಯಾಸ್ ಕೂಡ ಅದನ್ನು ನೋಡ್ಬೇಕು ಅಂತಾನೆ ಹಾಗಾಗಿ ಲಿಯಾಸ್ನ ಮಲ್ಕೊಳ್ಳೋದಕ್ಕಂತ ತನ್ನ ಮನೆಗೆ ಕರೆಸಿ ತನ್ನ ಅಜ್ಜಿ ಬಯೋ ನಿದ್ರೆಗೆ ಜಾರಿದ ನಂತರ ನಿಧಾನವಾಗಿ ಹೋಗಿ ರೂಮ್ಗೆ ಹಾಕಿದ್ದಂತ ಸ್ಕ್ರೀನ್ ಅನ್ನ ಪಕ್ಕಕ್ಕೆ ಸರಿಸಿ ವರಸೆಯಲ್ಲಿ ಚಿಕ್ಕಮ್ಮ ಚಿಕ್ಕಪ್ಪ ಆಗಿರುವಂತಹ ಸಿರಿಯಾ ಮತ್ತು ಸುಪ್ರಿಯಾ ಮಂಚದ ಮೇಲೆ ಸೆಕ್ಸ್ ಮಾಡ್ತಾ ಇರೋದನ್ನ ನೋಡ್ತಾರೆ ಆದ್ರೆ ಇವರು ಈಗೆಲ್ಲ ಮಾಡ್ತಿದ್ದಾರೆ ಅನ್ನೋದು ಸಿರಿಯಾಗೆ ತಿಳಿಯುದು ಆದರೆ ಸುಪ್ರಿಯಾ ಇದನ್ನು ನೋಡ್ಬಿಡ್ತಾಳೆ ಅವಳು ಅದನ್ನ ತನ್ನ ಗಂಡನಿಗೆ ಹೇಳಿದ್ದರಿಂದ ಸಿರಿಯಾ ಅವರನ್ನ ಬೈತಾ ಹೊಡಿತಾ ಮನೆ ಬಿಟ್ಟು ಹೋಗುವಂತ ಹೇಳ್ತಾನೆ ಮಾರ್ನೇ ದಿನ ಬಯೋ ದಿಗಂಬರ್ ಗೆ ಅವನ ತಂದೆ ಯೂಸ್ ಮಾಡ್ತಾ ಇದ್ದಂತಹ ಒಂದಷ್ಟು ಹಳೆಯ ವಸ್ತುಗಳನ್ನ ಅವನ ಕೈಗೆ ಕೊಟ್ಟು ಅದನ್ನು ಮಾರಿ ದುಡ್ಡು ತಗೊಂಡ್ ಬರುವಂತೆ ಹೇಳ್ತಾಳೆ ದಿಗಂಬರ್ ಆ ವಸ್ತುಗಳಿಂದ ಒಂದು ಚಾಕುವಂತೆ ಎತ್ತಿಟ್ಕೊಳ್ತಾನೆ ಆನಂತರ ದಿಗಂಬರ್ ಇಲಿಯಾಸ್ಗೆ ತನ್ನ ತಂದೆಯನ್ನ ಯಾರು ಬೇಕಂತಲೇ ಒಡೆದು ಸಾಯಿಸಿದ್ರು ಅಂತಲೂ ಮೊದಲು ಕಿವಿಗಳು ನಂತರ ಕೈಗಳನ್ನ ಕಟ್ ಮಾಡಿ ತನ್ನ ತಂದೆಯನ್ನ ದಾರುಣವಾಗಿ ಹತ್ಯೆ ಮಾಡಿದ್ರು ಅಂತಲೂ ಆನಂತರ ಆತನ ತಾಯಿ ಯಾರಿಗೂ ಕೂಡ ಹೇಳದೆ ಕೇಳದೆ ಅಲ್ಲಿಂದ ಹೊರಟೋದ್ಲು ಅಂತಲೂ ದಿಗಂಬರ್ ಇಲಿಯಾಸ್ಗೆ ಹೇಳ್ತಾನೆ ಇನ್ನು ದಿಗಂಬರ್ನ ಮದರ್ ಒಂದು ಬಾರ್ನಲ್ಲಿ ಡ್ಯಾನ್ಸರ್ ದಿಗಂಬರ್ನ ತಂದೆ ರೌಡಿಯಾಗಿದ್ದರಿಂದ ಆತ ಅವಳನ್ನು ಫೋರ್ಸ್ಫುಲ್ ಆಗಿ ಮದುವೆ ಮಾಡಿಕೊಂಡಿರ್ತಾನೆ ಹೀಗೋ ಇಷ್ಟವಾಗದ ಮದುವೆ ಆದ್ದರಿಂದ ಆತ ಸತ್ತು ಹೋದ ನಂತರ ಆಕೆ ಅಲ್ಲಿಂದ ಹೊರಟು ಹೋಗಿರ್ತಾಳೆ ಸಿನ್ ಕಟ್ ಮಾಡಿದ್ರೆ ನಾವು ಬಯೋ ಸಂಬಂಧಿಯಾದಂತಹ ಬಾಬಿಯನ್ನು ನೋಡ್ತೇವೆ ಆತನ ಮಗ ತುಂಬಾ ವರ್ಷಗಳ ಹಿಂದೆನೆ ಸತ್ತು ಹೋಗಿರ್ತಾನೆ ಹಾಗಾಗಿ ತನ್ನ ಮಗ ಸತ್ತು ಹೋಗಿದ್ದರಿಂದ ಬಾಬಿಯ ಪತ್ನಿ ಸ್ಥೀಮಿತ ಕಳೆದುಕೊಂಡಿರ್ತಾಳೆ ಯಾವಾಗ್ಲೂ ಆಕೆ ಉಚಿತರ ಬಿಹೇವ್ ಮಾಡ್ತಾ ಇರ್ತಾಳೆ ಹೀಗಾಗಿ ಸಂಸಾರದ ವರಿಯೆಲ್ಲೂ ಕೂಡ ಬಾಬಿಯ ಮೇಲೇನೆ ಬಿದ್ದಿರುತ್ತೆ ಇನ್ನು ಆತನಿಗೆ ಒಬ್ಬ ಮಗಳಿರ್ತಾಳೆ ಆಕೆ ಸೆಕ್ಯೂರಿಟಿಯೊಬ್ಬನನ್ನ ಪ್ರೀತಿಸಿ ಆತನೊಂದಿಗೆ ಓಡಿ ಹೋಗಿ ಮದುವೆಯಾಗಿರ್ತಾಳೆ ಆದ್ರೆ ಮಗುವಾದ ನಂತರ ಆಕೆಯ ಗಂಡ ಆಕೆಯನ್ನು ಒಡೆದು ವರದಕ್ಷಿಣೆ ತರುವಂತೆ ತವರ ಮನೆಗೆ ಕಳಿಸಿಬಿಟ್ಟಿರ್ತಾನೆ ಹೇಗಾದ್ರೂ ಮಾಡಿ ಇರುವಂತ ಈ ಮನೆಯನ್ನ ಮಾರಿ ಅದರಲ್ಲಿ ಬಂದಂತ ದುಡ್ಡಿನಿಂದ ಒಂದಷ್ಟು ದುಡ್ಡನ್ನ ಮಗಳಿಗೆ ಕೊಟ್ಟು ಅವಳನ್ನ ಅತ್ತೆ ಮನೆಗೆ ಕಳಿಸಿ ನಂತರ ಉಳಿದಿರುವಂಥ ದುಡ್ಡಿನಲ್ಲಿ ಇಲ್ಲಿರುವಂತ ಸಾಲವನ್ನೆಲ್ಲ ತೀರಿಸಿ ತನ್ನ ಹಳ್ಳಿಯ ಕಡೆ ಹೊರಟೋಡ್ಬೇಕು ಅನ್ಕೊಂಡಿರ್ತಾನೆ ಆದರೆ ಬಯೋ ಆತನನ್ನು ತಡೆದು ಆ ಗೌಂಡಿ ಪಾಟೀಲ್ ಹತ್ರ ದುಡ್ಡನ್ನ ತಗೊಂಡು ಬರ್ತೀನಿ ಅದರಿಂದ ನೀನು ನಿನ್ನ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ಕೊಡ್ಸು ಉಳಿದಿದ್ರಲ್ಲಿ ನಿನ್ನ ಸಾಲವನ್ನ ತೀರ್ಸ್ಕೊ ಅಂತ ಹೇಳಿ ಒಂದಷ್ಟು ತಂದು ಕೊಡ್ತಾಳೆ ಇದಾದ ನಂತರ ಕೆಲವು ತಿಂಗಳುಗಳು ಕಳೆದು ಹೋಗ್ತವೆ ವಯಸ್ಸಾದಂಥ ಬಯೋಳನ್ನ ಯಾರೋ ಕೊಂದು ಹಾಕಿದ್ದರಿಂದಾಗಿ ತನ್ನ ಚಿಕ್ಕಪ್ಪನ ಮನೆಯಲ್ಲಿರ್ತಾನೆ ಆದರೆ ಆ ಮನೆಯಲ್ಲಿದ್ದವರು ಪ್ರತಿ ವಿಷಯದಲ್ಲೂ ಕೂಡ ಕಿರಿಕ್ ತೆಗೆದು ಅವನನ್ನ ಬೈತಾ ಹೊಡಿತಾ ಇರ್ತಾರೆ ಇದರಿಂದಾಗಿ ಕ್ರುದ್ಧನಾಗಿ ಹೋದಂತಹ ದಿಗಂಬರ್ ತನ್ನ ಚಿಕ್ಕಪ್ಪನ ಮಗನಾದಂತಹ ಅಂಶುವನ್ನ ಇಲಿಯಾಸ್ ಕಡೆಯಿಂದ ಕಿಡ್ನಾಪ್ ಮಾಡಿಸ್ತಾನೆ ಆದರೆ ಯಾವುದೋ ಕೋಪದಲ್ಲಿದ್ದಂತ ಇಲಿಯಾಸ್ ಆ ಚಿಕ್ಕ ಹುಡುಗ ಅಂಶುನನ್ನ ಸಾಯಿಸಿ ಬಿಡ್ತಾನೆ ಮತ್ತೊಂದ್ ಕಡೆ ದಿಗಂಬರ್ ತನ್ನ ಚಿಕ್ಕಪ್ಪನ ಜೊತೆ ಅಂಶುವನ್ನ ಹುಡುಕುವಂತೆ ಮರ್ಡರ್ ಆಗಿದ್ದಂತ ಪ್ಲೇಸ್ ಗೆ ಕರ್ಕೊಂಡು ಬರ್ತಾನೆ ಆದರೆ ಅಲ್ಲಿ ಒಂದು ಮೂಲೆಯಲ್ಲಿ ಆತನ ಮಗ ಅಂಶು ಸತ್ತು ಬಿದ್ದಿರೋದನ್ನ ನೋಡಿ ಚಿಕ್ಕಪ್ಪನಾದಂತಹ ಮಾಧವ್ ಅಳ್ತಾ ಇರ್ತಾನೆ ಆಗ ದಿಗಂಬರ್ ಮಾಧವ್ ಜೊತೆ ಟೈಮ್ ಟೈಮಲ್ಲಿ ಅಂಶುವಿನ ಆಟದ ತೆಗೆದುಕೊಂಡೆ ಅನ್ನುವಂತಹ ಒಂದೇ ಕಾರಣಕ್ಕಾಗಿ ನೀನು ಮತ್ತು ನಿನ್ನೆದ್ರಿ ಆದ್ರೆ ನಾನೀಗ ಸೇರನ್ನ ತೀರಿಸ್ಕೊಳ್ಳೇಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಮಾಧವ್ ಕೋಪದಿಂದ ದಿಗಂಬರ್ನನ್ನ ಒಡೆಯೋದಕ್ಕೆ ಹೋಗ್ತಾನೆ ಆದ್ರೆ ದಿಗಂಬರ್ ತಕ್ಷಣ ಚಾಕುವನ್ನ ಮಹಾದೇವ್ನ ಬಾಡಿಯೊಳಕ್ಕೆ ಇನ್ಸರ್ಟ್ ಮಾಡ್ತಾನೆ ತನ್ನ ತಂದೆ ಹಳೆಯ ಚಾಕುವಿನಿಂದ ಆತನನ್ನ ತಿಳಿದು ತಿಳಿದು ಕುಂದಾಕ ಬಿಡ್ತಾನೆ ಅಂಡ್ ಇಲಿಯಸ್ ಕೂಡ ಮಹಾದೇವ್ ಕೊಲೆಯಲ್ಲಿ ದಿಗಂಬರ್ಗೆ ಸಾಥ್ ಕೊಡ್ತಾನೆ ಸೀನ್ ಕಟ್ ಮಾಡಿದ್ರೆ ಇದಾಗಿ ಕೆಲವು ತಿಂಗಳುಗಳು ಕಳೆದು ಹೋಗ್ತವೆ ಆ ಟೈಮಲ್ಲಿ ದಿಗಂಬರ್ನ ಚಿಕ್ಕಮ್ಮ ಒಬ್ಬಂಟಿಯಾಗಿರ್ತಾಳೆ ಆಕೆ ಮಸಾಜ್ ಮಾಡುವಂತ ನೆಪದಲ್ಲಿ ದಿಗಂಬರ್ನ ಹತ್ತಿರಕ್ಕೆ ಸೆಳೆದುಕೊಳ್ತಾಳೆ ನಂತರ ಇಬ್ಬರ ನಡುವೆ ಇಲ್ಲಿ ಫೇರ್ ನಡೀತಾ ಹೋಗುತ್ತೆ ಮತ್ತೊಂದು ಕಡೆ ನಾವು ಗೌಂಡಿ ಪಾಟೀಲ್ನನ್ನ ನೋಡ್ತೇವೆ ಬಯೋ ಹೋದ ನಂತರ ಆತ ದಿಗಂಬರ್ಗೆ ದೊಡ್ಡ ಮೊತ್ತದಲ್ಲಿ ಹಣವನ್ನು ಕೊಟ್ಟು ಬಯೋಳ ಮನೆಯನ್ನ ತನ್ನ ಸೊಸೆಯ ಹೆಸರಿಗೆ ಬರೆಸಿಕೊಳ್ತಾನೆ ಗೌಂಡಿ ಪಾಟೀಲ್ ಬಯೋಳನ್ನ ತನ್ನ ಸ್ವಂತ ತಾಯಿಯ ತರ ಭಾವಿಸ್ತಾ ಇರ್ತಾನೆ ಆ ತಾಯಿಗೆ ಈ ಸ್ಥಾನದಲ್ಲಿ ಇದ್ದಾನೆ ಅಂದರೆ ಅದಕ್ಕೆ ಕಾರಣವೂ ಕೂಡ ದಿಗಂಬರ್ನ ರೌಡಿ ಫಾದರ್ ಆಗಿರ್ತಾನೆ ಆತನ ಸಹಾಯದಿಂದಲೇ ಗೌಂಡಿ ಪಾಟೀಲ್ ಹಣಕಾಸು ವ್ಯವಹಾರಗಳಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದಿರ್ತಾನೆ ಇನ್ನು ದಿಗಂಬರ್ನ ಚಿಕ್ಕಮ್ಮನ ಬಗ್ಗೆ ಹೇಳೋದಾದ್ರೆ ಆಕೆ ದಿಗಂಬರ್ಗೆ ತುಂಬಾ ಅಡಿಕ್ಟ್ ಆಗಿ ಹೋಗಿರ್ತಾಳೆ ಬೇಕೆನಿಸಿದಾಗಲೆಲ್ಲ ಅವಳು ದಿಗಂಬರ್ನನ್ನ ಬೆಡ್ರೂಮ್ಗೆ ಕರ್ಕೊಂಡು ಹೋಗ್ತಿರ್ತಾಳೆ ಅವನ ಜೊತೆ ಇಂಟಿಮೇಟ್ ಆಗ್ತಾ ಎಂಜಾಯ್ ಮಾಡ್ತಾ ಇರ್ತಾಳೆ ಟೈಮ್ ಟೈಮಲ್ಲಿ ಸಣ್ಣ ತಪ್ಪು ಮಾಡಿದ್ರು ಕೂಡ ಒಳಿತಾ ಇದ್ದಂತಹ ಚಿಕ್ಕಮ್ಮ ಈಗ ನನ್ನ ಜೊತೆಲ್ಲೇ ತಪ್ಪುಗಳನ್ನ ಮಾಡ್ತಿದ್ದಾಳೆ ಅಂದ್ಕೊಂಡು ದಿಗಂಬರ್ ತುಂಬಾ ಖುಷಿ ಆಗ್ತಾನೆ ಇನ್ನು ಗೌಂಡಿ ಪಾಟೀಲ್ ಹತ್ರ ದುಡ್ಡನ್ನ ತೆಗೆದುಕೊಂಡು ಇಲ್ಲಿಗೆಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತಾನೆ ಇನ್ನು ಯಾಕೋ ವ್ಯಕ್ತಿ ಗೌಂಡಿ ಪಾಟೀಲ್ ಕಡೆಯಿಂದ ಒಂದು ಕೆಲಸವನ್ನ ಮಾಡಿಸಿಕೊಂಡಿರ್ತಾನೆ ಅದಕ್ಕೆ ಬದಲಾಗಿ ಆತ ಪಾಟೀಲ್ಗೆ ಐದು ಲಕ್ಷ ಕೊಡಬೇಕಾಗಿರುತ್ತೆ ಆದರೆ ಆ ದುಡ್ಡನ್ನು ಕೊಟ್ಟಿಲ್ಲ ಅಂತ ಗೌಂಡಿ ಪಾಟೀಲ್ ಅವನ ಜೊತೆ ಜಗಳ ತೆಗಿತಾನೆ ಆದರೆ ಯಾಕೋ ಬೇಳ್ತಾನೆ ನಾನು ನಿಮ್ಮ ಕಡೆಯವರಿಗೆ ಅದಾಗಲಿ ಎರಡು ಲಕ್ಷ ಕೊಟ್ಟಿದ್ದೀನಿ ನೀನು ಕೊಡಬೇಕಿರೋದು ಕೇವಲ ಮೂರು ಲಕ್ಷ ಅದನ್ನು ಕೊಡ್ತೀನಿ ಬೇಕಾದ್ರೆ ನೀವು ನಿಮ್ಮ ಮನೆಯ ಸಿ ಸಿ ಚೆಕ್ ಮಾಡ್ಕೊಳ್ಳಿ ಅಂತಾನೆ ಇದನ್ನು ಕೇಳಿದಂಥ ಗೌಂಡಿ ಪಾಟೀಲ್ ಕಡೆಯ ವ್ಯಕ್ತಿ ದುಡ್ಡನ್ನೇನೋ ನಾನು ತಗೊಂಡೆ ಆದರೆ ನನ್ನ ತಮ್ಮನ ಆಪರೇಷನ್ಗಂತ ಅದನ್ನು ಖರ್ಚು ಮಾಡ್ಬಿಟ್ಟೆ ಅಂತಾನೆ ಇದನ್ನು ಕೇಳಿ ಸಿಟ್ಟಾದಂಥ ಗೌಂಡಿ ಪಾಟೀಲ್ ಅವನನ್ನು ಚೆನ್ನಾಗಿ ಒಡೆದು ಅಲ್ಲಿಂದ ಹೊರಕೆ ಆಗ್ತಾನೆ ಆದ್ರೆ ಎಲ್ಲರಿದರೂ ಆದಂತಹ ಈ ಅವಮಾನವನ್ನ ತಡೆದುಕೊಳ್ಳಲಾಗದಂತಹ ಆ ವ್ಯಕ್ತಿ ರಾತ್ರಿ ಚೆನ್ನಾಗಿ ಒಂದು ಮರದ ಪಕ್ಕದಲ್ಲಿ ಬಿದ್ದಿರ್ತಾನೆ ಆಗ ಅಲ್ಲಿಗೆ ಗೆ ಗೌಂಡಿ ಪಾಟೀಲ್ ಬಗೆಗಿನ ಎಲ್ಲ ರಹಸ್ಯಗಳನ್ನ ಹೇಳ್ತಾ ಇಷ್ಟು ದಿನವೂ ಕೂಡ ಬಯೋನನ್ನ ತನ್ನ ತಾಯಿ ಅಂತ ಹೇಳ್ಕೊಂಡು ಬರ್ತಿದ್ದಂತಹ ಗೌಂಡಿ ಪಾಟೀಲ್ ಕೇವಲ ದುಡ್ಡುಗೋಸ್ಕರ ಆಕೆಯನ್ನ ಕುಂದು ಹಾಕ್ತಾ ದುಡ್ಡಿನ ದುರಾಸೆಯಿಂದಾಗಿ ಸಿರಿಯಾ ಮತ್ತು ಸುಪ್ರಿಯಾ ಮನೆಯನ್ನ ಹೇಗಾದ್ರೂ ಮಾಡಿ ತಮ್ಮ ಹೆಸರಿಗೆ ಬರ್ಸ್ಕೊಳ್ಬೇಕು ಅಂತ ಬಯೋಳನ್ನ ಕುಂದು ಹಾಕಿರ್ತಾರೆ ಅದು ಅಲ್ಲದೆ ಕೇವಲ ಐದು ಲಕ್ಷಕ್ಕೆ ಆಸೆಪಟ್ಟು ದಿಗಂಬರ್ನ ತಂದೆಯನ್ನು ಕೂಡ ಶತ್ರು ಇಡಿಸಿಕೊಟ್ಟು ಅವರಿಂದ ಕೊಲಿಸಿ ಹಾಕಿದ ಅಂತ ಹೇಳ್ತಾನೆ ಇದೆಲ್ಲವನ್ನೂ ಕೂಡ ಕೇಳಿಸಿಕೊಂಡಂತಹ ಇಲಿಯಾಸ್ ಅದನ್ನ ದಿಗಂಬರ್ ಹತ್ರ ಹೇಳ್ತಾನೆ ಇದೆಲ್ಲವನ್ನೂ ಕೂಡ ತಿಳ್ಕೊಂಡಂತಹ ದಿಗಂಬರ್ ಹೇಗಾದ್ರೂ ಮಾಡಿ ಗೌಂಡಿ ಪಾಟೀಲ್ ನನ್ನ ಕೊಲ್ಲಬೇಕು ಅನ್ಕೊಂಡು ಅವನ ಹತ್ರಕ್ಕೆ ಹೋಗ್ತಾನೆ ನಿಮ್ಮ ಜೊತೆಯಲ್ಲಿದ್ದಂತಹ ಮನುಷ್ಯನೇ ನಿಮ್ಮನ್ನು ಕೊಲ್ಲಬೇಕು ಅಂತ ಕತ್ತಿ ಮಸಿತಾ ಇದ್ದಾನೆ ಅಂತ ಹೇಳಿ ಆತನನ್ನ ಅವನ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ ಗೌಂಡಿ ಪಾಟೀಲ್ ಆವೇಶದಲ್ಲಿ ತನ್ನ ಬಲಗೈ ಬಂಟನಾದಂತಹ ವ್ಯಕ್ತಿಯನ್ನ ಕೊಂದು ಹಾಕ್ತಾನೆ ಆನಂತರ ಗೌಂಡಿ ಪಾಟೀಲ್ ದಿಗಂಬರ್ಗೆ ಒಂದಷ್ಟು ದುಡ್ಡನ್ನು ಕೊಡೋದಕ್ಕೆ ಹೋಗ್ತಾನೆ ಆದರೆ ದಿಗಂಬರ್ ಅದನ್ನು ತೆಗೆದುಕೊಳ್ಳದೆ ನೀವು ನನ್ನ ತಂದೆಯ ಬಗ್ಗೆ ಬೇರೆಯವರಿಗೆ ಇನ್ಫಾರ್ಮೇಶನ್ ಕೊಟ್ಟು ಐದು ಲಕ್ಷವನ್ನು ತಗೊಂಡ್ರಲ್ವಾ ಆ ದುಡ್ಡನ್ನು ವಾಪಸ್ ಕೊಡಿ ಅಂತಾನೆ ಆದರೆ ಗೌಂಡಿ ಪಾಟೀಲ್ಗೆ ಅದೇನೂ ಅರ್ಥವಾಗೋದಿಲ್ಲ ಆದರೆ ಅರ್ಥವಾಗುವಷ್ಟರಲ್ಲಿ ದಿಗಂಬರ್ ಅವನನ್ನು ಚಾಕುವಿನಿಂದ ತಿವಿದು ತಿವಿದು ಕುಂದು ಹಾಕಿಬಿಡ್ತಾನೆ ಇದರಲ್ಲಿ ಇಲಿಯಾಸ್ ಕೂಡ ಆತನಿಗೆ ಸಪೋರ್ಟಿವ್ ಆಗಿರ್ತಾನೆ ಹೀಗೆ ದಿಗಂಬರ್ ತನ್ನ ಅಜ್ಜಿ ಮತ್ತು ತನ್ನ ತಂದೆ ಸಾವಿಗೆ ಕಾರಣವಾದಂತಹ ವ್ಯಕ್ತಿಯನ್ನು ಕೊಂದು ಸೇಡನ ತೀರಿಸಿಕೊಳ್ತಾನೆ ಆ ನಂತರ ಆತನಿಗೆ ತನ್ನ ತಂದೆ ಮತ್ತು ತನ್ನ ಅಜ್ಜಿಯ ಆತ್ಮಗಳು ಸಂತೋಷದಿಂದ ಹೊರಟು ಹೋಗ್ತಾ ಇರೋದು ಕಾಣಿಸುತ್ತೆ ಮತ್ತೊಂದು ಕಡೆ ಬಾಬಿ ತನ್ನ ಮನೆಯನ್ನ ಮಾರಿ ಸಾಲಗಳೆಲ್ಲವನ್ನೂ ಕೂಡ ತೀರಿಸಿ ಬೇರೆ ಊರಿಗೆ ಶಿಫ್ಟ್ ಆಗ್ತಾ ಇರ್ತಾರೆ ಇದು ತಿಳಿದಂತಹ ದಿಗಂಬರ್ ಕೂಡ ತಾನವರ ಜೊತೆಯಲ್ಲಿ ಬೇರೆ ಊರಿಗೆ ಹೋಗ್ಬೇಕು ಅಂದ್ಕೊಳ್ತಾನೆ ಆದ್ರೆ ಅದನ್ನ ಹೇಳೋದಕ್ಕಂತ ತನ್ನ ಚಿಕ್ಕಮ್ಮನ ಹತ್ರ ಹೋದಾಗ ಆಕೆ ಅದನ್ನ ಬಿಲ್ಕುಲ್ ಒಪ್ಪೋದಿಲ್ಲ ಆತ ಇಲ್ಲೇ ತನ್ನ ಜೊತೆಯಲ್ಲೇ ಇರಬೇಕು ಅಂತ ಪಟ್ಟಿಡಿತಾಳೆ ಆದ್ರೆ ದಿಗಂಬರ್ ಅವಳ ಮಾತನ್ನ ಕೇಳದೆ ಇಲಿಯಾಸ್ನನ್ನು ಕರೆದುಕೊಂಡು ಬಾಬಿಯ ಜೊತೆ ಬೇರೊಂದು ಊರಿಗೆ ಹೊರಟು ಹೋಗ್ತಾನೆ ಬೇರೆ ಊರಿಗೆ ಹೋದ ನಂತರ ದಿಗಂಬರ್ ತುಂಬಾ ಖುಷಿಯಾಗಿರ್ತಾನೆ ಆತನಿಗೆ ಅಲ್ಲಿನ ವಾತಾವರಣ ತುಂಬಾ ಇಷ್ಟವಾಗುತ್ತೆ ಆನಂತರ ಬಾಬಿ ಅತತ್ರ ದಿಗಂಬರ್ನ ಫ್ಯಾಮಿಲಿಯ ಎಲ್ಲಾ ಸದಸ್ಯರು ಕೂಡ ಸತ್ತು ಹೋಗಿರೋದ್ರಿಂದ ಯಾವ್ದಾದರೂ ಮಂತ್ರವಾದಿ ಎತ್ತರಕ್ಕೆ ಹೋಗಿ ಇವರ ವಂಶಕ್ಕೆ ಎಂಟಿರುವ ಶಾಪವನ್ನ ತೊಲಗಿಸಬೇಕು ಅಂದ್ಕೊಳ್ತಾನೆ ಆದ್ರೆ ಆತನಿಗೇನು ಗೊತ್ತು ಈ ಎತ್ತೆಗಳನ್ನೆಲ್ಲ ಮಾಡ್ತಾ ಬಂದಿರೋದು ದಿಗಂಬರೇ ಅಂತ ಆತ ಬಾಬಿಯ ಜೊತೆ ಮಾತಾಡ್ತಾ ಮಾತಾಡ್ತಾನೆ ಗಂಡನನ್ನ ಬಿಟ್ಟು ಮಗುವಿನೊಂದಿಗೆ ತವರು ಮನೆ ಸೇರ್ಕೊಂಡಿರುವಂತಹ ಬಾಬಿಯ ಮದುವೆಯಾದಂತಹ ಮಗಳಿಗೆ ಲೈನ್ ಆಗ್ತಾ ಇರ್ತಾನೆ ಅವಳು ಕೂಡ ಇವನ ಕಡೆ ಮೆಚ್ಚು ನೋಡ್ತಾ ಇರ್ತಾಳೆ ಈಗ ಮೊದಲ ಬಾರಿ ದಿಗಂಬರ್ ತನ್ನ ತಪ್ಪುಗಳೆಲ್ಲವನ್ನೂ ಕೂಡ ಒಪ್ಪಿಕೊಳ್ತಾ ಬಾಬಿ ಹತ್ರ ನಡೆದಿದ್ದೆಲ್ಲವನ್ನೂ ಕೂಡ ಹೇಳಿಕೊಳ್ತಾನೆ ಮೊದಮೊದಲಿಗೆ ಬಾಬಿ ಇದೆಲ್ಲವನ್ನೂ ಕೂಡ ಜೋಕ್ ಅಂದ್ಕೊಳ್ತಾನೆ ಆದ್ರೆ ನಂತರ ಆತ ನಂಬಲೇ ಬೇಕಾಗುತ್ತೆ ಆ ರಾತ್ರಿ ಬಾಬಿ ಮನೆ ಹೊರಗೆ ಮಲಗಿರ್ತಾನೆ ಆದ್ರೆ ಅವನ ತಲೆಯೊಳಗೆ ದಿಗಂಬರ್ ಹೇಳಿದಂತ ವಿಷಯಗಳೇ ಬಿಸಿರ್ತವೆ ಹೀಗಾಗಿ ಆತನಿಗೆ ನಿದ್ದೆ ಬರದೆ ಎಚ್ಚರವಾಗ್ತಾನೆ ಆದರೆ ಮನೆಯ ಸಂದಿಯಲ್ಲಿ ಏನೋ ಸದ್ದಾದ್ದರಿಂದ ಆ ಕಡೆ ನಿಧಾನವಾಗಿ ನಡೀತಾ ಹೋಗ್ತಾನೆ ಅಲ್ಲಿ ಇಲಿಯಾಸ್ ಕಿಟಕಿಯೊಳಗಿಂದ ದಿಗಂಬರ್ನ ನೋಡ್ತಾನೆ ಅಲ್ಲಿ ದಿಗಂಬರ್ ಬುದ್ಧಿ ಬಾಬಿಯ ಹೆಂಡತಿಯ ಮುಂದೇನೆ ಆತನ ಮಗಳೊಂದಿಗೆ ಇಂಟಿಮೇಟ್ ಆಗ್ತಾ ಇರ್ತಾನೆ ಅಂಡ್ ಇಲಿಯಾಸ್ ಅದೆಲ್ಲವನ್ನೂ ಕೂಡ ಕಿಟಕಿಯಿಂದ ನೋಡ್ತಾ ಇರ್ತಾನೆ ಆದರೆ ಅವರ್ಯಾರು ಕೂಡ ಬಾಬಿ ಅಲ್ಲಿಗೆ ಬಂದಿದ್ದನ್ನ ಗಮನಿಸೋದಿಲ್ಲ ಆದರೆ ಬಾಬಿಯ ಮತಿಸ್ತೀಮಿತವಿಲ್ಲದ ಹೆಂಡತಿ ಮಾತ್ರ ಅಯೋಮಯವಾಗಿ ಕೂತಿರ್ತಾಳೆ ಮಾನ್ಯ ದಿನ ಎಲ್ಲರೂ ಕೂಡ ಖುಷಿಯಾಗಿ ಊಟ ಮಾಡ್ತಾ ಇರ್ತಾರೆ ಆದ್ರೆ ಬಾಬಿ ಸೈಲೆಂಟ್ ಆಗಿ ಕೂತ್ಕೊಂಡಿರ್ತಾನೆ ಅಂಡ್ ತನ್ನ ಹೆಂಡತಿಗೂ ಕೂಡ ಆತ ಊಟವನ್ನ ಕೊಟ್ಟಿರೋದಿಲ್ಲ ತನ್ನ ಮಗಳು ದಿಗಂಬರ್ ಮತ್ತು ಇಲಿಯಾಸ್ ಈ ಮೂವರೇ ಚೆನ್ನಾಗಿ ಊಟವನ್ನ ಮಾಡ್ತಾರೆ ಸೀನ್ ಕಟ್ ಮಾಡಿದ್ರೆ ಮಾನ್ಯ ದಿನ ನಾವು ಈ ಮೂವರ ಶವಗಳನ್ನ ನೋಡ್ತೇವೆ ಬಾಬಿ ಈ ಮೂವರಿಗೂ ಕೂಡ ಊಟದಲ್ಲಿ ವಿಷವಿಟ್ಟು ಕುಂದು ಹಾಕಿರ್ತಾನೆ ಸ್ವಂತ ಮಗಳು ಸತ್ತು ಹೋಗಿದ್ರು ಕೂಡ ಬಾಬಿಯ ಮುಖದಲ್ಲಿ ಒಂದು ಸಣ್ಣ ನೋವು ಕೂಡ ಕಾಣಿಸೋದಿಲ್ಲ ಒಂದು ವೇಳೆ ದಿಗಂಬರ್ ಮತ್ತು ಇಲಿಯಾಸ್ ಹೀಗೆ ಬದುಕ್ತಾ ಇದ್ರೆ ಕಾರಣವಿಲ್ಲದೆ ಎಷ್ಟೋ ಜನರನ್ನ ಕೊಂದು ಹಾಕ್ತಾರೆ ಅಂಥವರು ಈ ಸಮಾಜದಲ್ಲಿ ಬದುಕೋದಕ್ಕಿಂತ ಸಾಯೋದೇ ಸರಿ ಅಂತ ಆತ ಅವರಿಗೆ ಊಟದಲ್ಲಿ ವಿಷ ಹಾಕಿ ಕೊಂದು ಹಾಕಿರ್ತಾನೆ ಆ ಮೂಲಕ ಈ ಸಮಾಜದೊಳಗಿನ ಕೊಳಕು ಕಳೆಯನ್ನ ಕಿತ್ತು ಬಿಸಾಕಿರ್ತಾನೆ ಇದರೊಂದಿಗೆ ಈ ಸಿನಿಮಾ ಎಂಡಾಗುತ್ತೆ